ಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶಪ್ಪನವರು ಕಣ್ಣೀರು ಹಾಕಿದರು. ಟಿಕೆಟ್ ತಪ್ಪಿದ್ದಕ್ಕೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಚಿವ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತಾ ಪಾಟೀಲ್ಗೆ ನೀಡಲಾಗಿದೆ. ಇದುವೇ ಬೆಂಬಲಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ ಕೊಡೋದು ಬೇಡ, ತಗೊಳೋದು ಬೇಡ. ನಮಗೆ ಐದು ವರ್ಷದಿಂದ ಕಾದವ್ರು, ಐದು ವರ್ಷದಿಂದ ಅವ್ರಿಗೆ ನಾವು ಬೆಂಗಳೂರಲ್ಲಿ ನೋಡೋದು ಬೇಡ, ದಿಲ್ಲಿಯಲ್ಲಿ ನೋಡ್ಬೇಕಂತ ಹೇಳಿ ಆಸೆ ಪಟ್ಟವ್ರು ಇವತ್ತು ಆಸೆ ತಂದೆ ಇರ್ದಾರ ಅಂದ್ರೆ ನಮ್ಗೆ ಎಷ್ಟು ಕಷ್ಟ ಆಗತ್ತೆ ಹೇಳ್ರಿ. ಚಿಕ್ಕ ಮಕ್ಕಳು ನಾಮಕರಣಕ್ಕೆ ಸದ್ಯ ಅವ್ರು ಬಂದಂತ ಪ್ರತಿಯೊಂದು ಹಳ್ಳಿಗೂ ತಪ್ಪಿಸಿಲ್ರಿ ಅವರು. ಒಂದು ಅವ್ರ ಅವ್ರಿಗೆ ಅವ್ರಿಗೆ ಆಗಬೇಕಂದ್ರೆ ನಮಗೆ ಎಲ್ಲರೂ ಕರೋನ ತಪ್ಪಿ ಬಾಳ್ರಿ ಅವರು. ನಮ್ಮ ಯಾರೋ ನಾವು ಬಂದಾರಂದ್ರೆ ನಮ್ ಕೊಡೋದು ಬೇಡ, ತಗೊಳೋದು ಬೇಡ. ನಮಗೆ ಅವ್ ಐದು ವರ್ಷದಿಂದ ಕಾದವ್ರು, ಐದು ವರ್ಷದಿಂದ ಅವ್ರಿಗೆ ನಾವು ಬೆಂಗಳೂರಲ್ಲಿ ನೋಡೋದು ಬೇಡ, ದಿಲ್ಲಿಯಲ್ಲಿ ನೋಡ್ಬೇಕಂತ ಹೇಳಿ ಆಸೆ ಪಟ್ಟವ್ರು ಇವತ್ತು ಆಸೆ ತಂದೆ ಇರ್ದಾರ ಅಂದ್ರೆ ನಮಗೆ ಎಷ್ಟು ಕಷ್ಟ ಆಗತ್ತೆ ಹೇಳ್ರಿ. ಚಿಕ್ಕ ಮಕ್ಕಳು ನಾಮಕರಣಕ್ಕೆ ಸದ್ಯ ಅವ್ರು ಬಂದಂತ ಪ್ರತಿಯೊಂದು ಹಳ್ಳಿಗೂ ತಪ್ಪಿಸಿಲ್ರಿ ಅವರು. ಒಂದು ಅವ್ರ ಅವ್ರಿಗೆ ಅವ್ರಿಗೆ ಆಗಬೇಕಂದ್ರೆ ನಮಗೆ ಎಲ್ಲರೂ ಕರೋನಾ ತಪ್ಪಿ ಬಾಳ್ರಿ ಅವರು. ನಮ್ಮ ಯಾರೋ ನಾವು ಬಂದಾರಂದ್ರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಎಂ ಬಂಧನ, ಅರವಿಂದ್ ಕೇಜ್ರಿವಾಲ್.